ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ನಮಗೆ ದೇವಡು ನರಸಿಂಹಶಾಸ್ತ್ರಿಗಳು ಖ್ಯಾತ ವಿದ್ವಾಂಸರು ಅನ್ನೋದು ಗೊತ್ತಿದೆ. ಅವರ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ ಸರಣಿ ಬಂತಲ್ಲ, ಅದ್ಭುತ ಗ್ರಂಥಗಳು. ಅವರ ಗ್ರಂಥಗಳು ನಮ್ಮ ಹಲವರ ಮನಸ್ಸಲ್ಲಿ ಕೂತ್ಕೊಂಡಿದ್ದಾವೆ, ಮನೆಯಲ್ಲಿದ್ದಾವೆ. ಆದರೆ ಅವರು ಬರಹಗಾರರು ಮಾತ್ರ ಅಲ್ಲ, ತಮ್ಮ ಜೀವನವನ್ನು ಎಷ್ಟು ಪರಿಶುದ್ಧವಾಗಿ ಶುಚಿಯಾಗಿ ನಡೆಸಿದರು ಅನ್ನೋದು ತಿಳ್ಕೋಬೇಕಾಗತ್ತೆ. ಜನ ಬಹಳ ಜನ ಗೊತ್ತಿಲ್ಲ. ದೇವಡು ಅವರು ವಾಸ ಆಗಿದ್ರಲ್ಲ ಅದೇ ಬಡಾವಣೆಯಲ್ಲಿ ಮುನಿಸ್ವಾಮಪ್ಪ ಅಂತ ಒಬ್ಬ ಗೃಹಸ್ಥರಿದ್ದರು. ಆ ಮುನಿಸ್ವಾಮಪ್ಪನವರಿಗೆ ದೇವಡು ಅವ್ರನ್ನ ಕಂಡ್ರೆ ಅಪಾರ ಗೌರವ, ಅಭಿಮಾನ. ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋರು, ಮನೆಗೆ ಬಂದು ವಿಚಾರಿಸ್ಕೊಂಡು ಹೋಗ್ತಾಯಿದ್ರು. ಆ ಸಂದರ್ಭ ಏನಾಯಿತು ಅಂದರೆ, ಮುನಿಸ್ವಾಮಪ್ಪನವ್ರಿಗೆ ಕೆಲವು ಎಕರೆ ಜಮೀನಿತ್ತು. ಆಗ ನಗರಾಭಿವೃದ್ಧಿ ಮಂಡಳಿ ಏನು ಮಾಡ್ತು, ಆ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಒಂದು ಅಧಿಸೂಚನೆ ಹೊರಡಿಸ್ತು. ಸರ್ಕಾರ ಜಮೀನು ವಶಪಡಿಸ್ಕೊಂಡ್ರೆ ಪರಿಹಾರ ಏನೋ ಕೊಡುತ್ತೆ, ತುಂಬ ಕಡಿಮೆ ಅದು. ಅದರಿಂದ ಬೇರೆ ಜಮೀನು ಕೊಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪಾಪ ಮುನಿಸ್ವಾಮಪ್ಪನವರಿಗೆ ಆ ಜಮೀನು ಬಿಟ್ಟು ಬೇರೆ ಯಾವ ಉಪಾಯನೂ ಇಲ್ಲ ಬದುಕೋದಕ್ಕೆ. ಅವರೇನು ವಿಚಾರ ಮಾಡ್ಕೊಂಡಿದ್ರು, ಈ ಜಮೀನು ಉಳಿದಿದೆಯಲ್ಲ ಒಂದು 5-6 ಎಕರೆ, ಅದು ಸಣ್ಣ ಸಣ್ಣ ಸೈಟ್ಗಳನ್ನು ಮಾಡಿ ಮಾರಿ ಮಕ್ಕಳ ಜೀವನಕ್ಕೊಂದು ಏನಾದರೂ ಆಧಾರ ಮಾಡಬೇಕು ಅಂತ ವಿಚಾರ ಮಾಡಿದರು. ಈ ಸರ್ಕಾರದ ಅಧಿಸೂಚನೆ ಬಂದಮೇಲೆ ಮುನಿಸ್ವಾಮಪ್ಪನವರಿಗೆ ಬಹಳ ಆತಂಕ ಆಗ್ಬಿಡ್ತು. ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ ಹನುಮಂತಯ್ಯನವರಿಗೆ ದೇವಡು ಅವ್ರ ಮೇಲೆ ಬಹಳ ಗೌರವ, ಪ್ರೀತಿ, ಇದು ಗೊತ್ತಿತ್ತು ಅವ್ರಿಗೆ. ಅದನ್ನು ತಿಳ್ಕೊಂಡು ಮುನಿಸ್ವಾಮಪ್ಪನವರು ದೇವಡು ಅವ್ರ ಮನೆಗೆ ಹೋದರು. ತಮ್ಮ ಕಷ್ಟ ಹೇಳಿಕೊಂಡು, ಸ್ವಾಮಿ ಮುಖ್ಯಮಂತ್ರಿಗಳಲ್ಲಿ ನಾನು ಪರವಾಗಿ ಕೇಳ್ಕೊಳ್ಳಿ, ಈ ಆಜ್ಞೆ ಹಿಂತೆಗೆದುಕೊಳ್ಳೋಕೆ ಸಹಾಯ ಮಾಡಿ ಅಂತ ಪ್ರಾರ್ಥನೆ ಮಾಡಿದರು. ದೇವಡು ಅಂದರು, ಇರ್ಬೋದೇನಪ್ಪ, ಪ್ರಯತ್ನ ಮಾಡ್ತೀನಿ ನಾನು, ಅದು ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಮರುವಾರ ಮುಖ್ಯಮಂತ್ರಿಗಳನ್ನು ಕಂಡು ಮುನಿಸ್ವಾಮಪ್ಪನವ್ರ ಪರವಾಗಿ ಪ್ರಾರ್ಥನೆ ಸಲ್ಲಿಸಿದರು. ದೇವಡು ಅವರು ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನ ಕರೆದು ಮಾತಾಡಿದ ನ್ಯಾಯ ಅನಿಸಿರಬೇಕು. ಅದು ಅಲ್ಲದೆ ದೇವಡು ಅವರು ತಮಗೋಸ್ಕರ ಏನೂ ಕೇಳೋದಿಲ್ಲ ಅನ್ನೋದು ಗೊತ್ತಿತ್ತು ಅವ್ರಿಗೆ. ತಕ್ಷಣ ಅಧಿಕಾರಿಗಳನ್ನು ಕರೆದು ಆ ಸರ್ಕಾರಿ ಪ್ರಕಟಣೆ ಹಿಂತಗೊಳ್ಳಿ ಅಂತ ಆಜ್ಞೆ ಮಾಡಿದರು. ಮುನಿಸ್ವಾಮಪ್ಪ ಬಹಳ ಸಂತೋಷ ಆಯಿತು. ಮನೆಗೆ ಬಂದು ದೇವಡವ್ರ ಕೃತಜ್ಞತೆ ಸಲ್ಲಿಸೋದ್ರು. ಅಂತ ಪ್ಲ್ಯಾನ್ ಮಾಡಿದ್ರಲ್ಲ ಮೊದಲು, ಆ ಜಮೀನಿನ ಸಣ್ಣ ಸಣ್ಣ ಸೈಟ್ಗಳನ್ನಾಗಿ ಮಾಡಿದರು. ಅವನು ಮಾರ್ತಾ ಮಾರ್ತಾ ಸ್ವಲ್ಪ ಸಂಗ್ರಹಣ ಸಂಗ್ರಹಣೆ ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಒಂದು ದಿವಸ ಅವ್ರು ದೇವಡವ್ರ ಮನೆಗೆ ಹೋದರು. ಶಾಸ್ತ್ರಿಗಳೇ, ತಮ್ಮ ಉಪಕಾರದಿಂದ ನನಗೊಂದು ನೆಲೆ ದೊರೆತಂಗಾಯಿತು. ನಾನೀಗ ನಿವೇಶನಗಳನ್ನು ಮಾರಿ 4 ಕಾಸು ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಾಮಿ ನಿಮಗೂ 2 ಗಂಡು ಮಕ್ಕಳಿದ್ದಾರೆ, ನಾನು ಯೋಚನೆ ಮಾಡಿದ್ದು ಹೀಗೆ, ಸ್ವಾಮಿ ನಿಮ್ಮಿಬ್ಬರು ಮಕ್ಕಳ ಹೆಸರಲ್ಲೂ ಒಂದೊಂದು ನಿವೇಶನ ರಿಜಿಸ್ಟರ್ ಮಾಡಿಕೊಟ್ಬಿಡ್ತೇನೆ, ದಯವಿಟ್ಟು ಅದಂತ ಒಪ್ಕೊಳ್ಬೇಕು ಅಂತ ಕೇಳಿಕೊಂಡ್ರು. ನರಸಿಂಹಶಾಸ್ತ್ರಿಗಳು ಯಾವುದಕ್ಕೂ ಒಪ್ಪಲಿಲ್ಲ. ಮುನಿಸ್ವಾಮಪ್ಪನು ಮತ್ತೆ ಒತ್ತಾಯ ಮಾಡಿದಾಗ ಅವ್ರು ಹೇಳಿದರು, ಸ್ವಾಮಿ ನನ್ನ ಮಕ್ಕಳಿಗೆ ನನಗೆ ಸೈಟ್ ಬೇಡಬೇಕು ಅಂತ ಹೇಳಿ ಈ ಕೆಲಸ ಮಾಡಲಿಲ್ಲ ನಾನು, ಈ ವಿಷಯವಾಗಿ ನಾನು ಬಲವಂತ ಮಾಡಬಾರ್ದು, ಇನ್ನು ಮುಂದೆ ಈ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡೋದಿದ್ದರೆ ನಮ್ಮ ಮನೆಗೆ ಬನ್ನಿ, ಇದು ದಯವಿಟ್ಟು ಬರಬೇಡಿ ನಮ್ಮ ಮನೆಗೆ ಅಂತ ನಿಷ್ಠುರವಾಗಿ ಹೇಳಿದರು. ಸ್ನೇಹಿತರೆ, ನನಗೊಂದು ಬಹಳ ಬಲವಾದ ನಂಬಿಕೆ ಇದೆ, ನಾಲಿಗೆಗೂ ಕೈಗೂ ಹತ್ತಿರದ ಸಂಬಂಧ ಇದೆ. ನಾಲಿಗೆಗೂ ಕೈಗೂ ಹತ್ತಿರ ಸಂಬಂಧ. ನಾನು ಬೊಗಸೆ ಒಡ್ಡಿ ಕೈ ಚಾಚಿದ ತಕ್ಷಣ ನನ್ನ ನಾಲಿಗೆ ಬಿದ್ದು ಹೋಗ್ಬಿಡುತ್ತೆ, ನಾನು ಮಾತಾಡೋ ಶಕ್ತಿನೇ ಕಳ್ಕೊಂಡ್ಬಿಡ್ತೇನೆ. ಎಲ್ಲಿವರೆಗೆ ಮೈ ಬಾಗಿಸಿ ಬಾಯಿ ತೆರೆದು ಕೈ ಚಾಚಿ ದೀನತೆಯಿಂದ ಯಾಚಿಸುವ ಪ್ರಸಂಗ ಬರೋದಿಲ್ವೋ ಅಲ್ಲಿವರೆಗೆ ನಾವು ಭುಜವನ್ನು ನೇರವಾಗಿಟ್ಕೊಂಡು ಜನರ ಕಣ್ಣಲ್ಲಿ ಕಣ್ಣಿಟ್ಟು ಆತ್ಮವಿಶ್ವಾಸದಿಂದ ನೋಡಬಲ್ಲವು, ಸ್ವಾಭಿಮಾನದಿಂದ ಬದುಕಬಲ್ಲವು. ಇದನ್ನು ಕಲಿಸಿಕೊಟ್ಟವರು ದೇವಡು ನರಸಿಂಹಶಾಸ್ತ್ರಿಗಳು. ಸುಲಭವಾಗಿ 2 ಸೈಟ್ ಬರ್ತದೆ ಅಂತ ತಗೊಳ್ಳಿಲ್ಲ, ಸ್ವಾಮಿ ನಾನು ಮಾಡಿದ್ದು ಉಪಕಾರಕ್ಕೋಸ್ಕರ ಅಲ್ಲ, ಅದ್ದಂತ ಬೇಡ ಅಂತ ಹೇಳಿ ಯಾಚನೆಯನ್ನು ಮಾಡದೇ ಇದ್ದಂಥ ನರಸಿಂಹಶಾಸ್ತ್ರಿಗಳು ನಮ್ಮ ಕಣ್ಣು ಮುಂದೆ ಒಂದು ಮಾದರಿ ಆಗ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ 2023-24 ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147530084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುಣಾಳು ಬಾಬೆಳಕೆ ಸರಣಿಯು
ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.